ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗಷ್ಟೇ ಒಂದು ಮಹತ್ವವಾದ ಆದೇಶವನ್ನು ನೀಡಿದೆ ಹೈಕೋರ್ಟ್. ಏನದು ಅಂದರೆ, ಪ್ರತಿ ಬಾರಿಯೂ ಯಾವುದೇ ಒಂದು ನ್ಯಾಯ ಆಗಿರ್ಬೋದು ಮಹಿಳೆಯರ ಪರವಾಗಿ ಅಂತೇಳಿ ಒಂದು ವಾದ ಕೇಳಿಬರ್ತಾ ಇತ್ತು. ಇತ್ತೀಚೆಗೆ ಬರ್ತಾ ಇರುವಂಥ ಕೆಲವೊಂದು ಆದೇಶಗಳು ಪುರುಷರ ಪರವಾಗಿಯೂ ಕೂಡ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಪರವಾಗಿದೆ ಅನ್ನೋದು ಸಾಬೀತುಪಡಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಂದಂಥ ಮಹತ್ವವಾದ ಆದೇಶ ಏನು ಅಂದರೆ, ಅಕ್ರಮ ಸಂಬಂಧವನ್ನು ಹೊಂದಿರುವಂಥ ಪತ್ನಿ ಯಾವುದೇ ಕಾರಣಕ್ಕೂ ಜೀವನಾಂಶ ಕೇಳೋದಕ್ಕೆ ಅರ್ಹಳಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ಅಭಿಪ್ರಾಯವನ್ನು ಪಟ್ಟಿದೆ. ಈ ವಿಚಾರನ ತಿಳ್ಕೊಳ್ಳೋದಾದರೆ, ಅಕ್ರಮ ಸಂಬಂಧ ಇಟ್ಟುಕೊಂಡಿರುವ ಮಹಿಳೆ ತನ್ನ ಪತಿಯಿಂದ ಜೀವನಾಂಶ ಕೋರಲು ಸಾಧ್ಯವಿಲ್ಲ ಅಂತ ಹೇಳಿ ಹೈಕೋರ್ಟ್ ಆದೇಶ ನೀಡಿದೆ. ಜೀವನಾಂಶ ನೀಡುವಂತೆ ಮ್ಯಾಜಿಸ್ಟ್ರೇಟ್ ನೀಡಿದ ಆದೇಶವನ್ನು ರದ್ದುಪಡಿಸಿದ್ದ ಸೆಷನ್ ಕೋರ್ಟ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದೇ ವೇಳೆ ಅನೈತಿಕ ಸಂಬಂಧ ಹೊಂದಿರುವ ಮಹಿಳೆಯು ತನ್ನ ಪತಿಯ ಅನೈತಿಕತೆಯನ್ನು ಪ್ರಶ್ನಿಸಲಾಗದು ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಚಿಕ್ಕಮಗಳೂರು ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ಮಹಿಳೆಯೊಬ್ಬರು ಸಲ್ಲಿಸಿದ ಕ್ರಿಮಿನಲ್ ಪುನರ್ ಪರಿಶೀಲನಾ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ರಾಜೇಂದ್ರ ಬಾದಾಮಿಕರ್ ಅವರಿದ್ದ ಏಕಸದಸ್ಯ ಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮಹಿಳೆಯ ಅರ್ಜಿಯನ್ನು ವಜಾಗೊಳಿಸಿದೆ. ಪೀಠ ತನ್ನ ತೀರ್ಪಿನಲ್ಲಿ ಅರ್ಜಿದಾರರು ಅಕ್ರಮ ಸಂಬಂಧ ಹೊಂದಿರುವಾಗ ಹಾಗೂ ಪ್ರಾಮಾಣಿಕರಲ್ಲದಿದ್ದಾಗ ಪತಿಯಿಂದ ಜೀವನಾಂಶ ನೀಡಬೇಕೆಂಬ ವಾದ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಪತಿ ಕಡೆಯಿಂದ ಆಕೆ ಯಾವುದೇ ನಿರೀಕ್ಷೆ ಮಾಡಬಾರದು ಅಂತ ಆದೇಶವನ್ನು ಮಾಡಿದೆ. ಅರ್ಜಿದಾರರು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಓಡಿ ಹೋಗಿರುವ ಸಂಬಂಧ ದೂರು ದಾಖಲಾಗಿದೆ, ತನಿಖೆ ವೇಳೆ ಆಪ್ತನೊಂದಿಗೆ ನೆಲೆಸಲು ಇಚ್ಛಿಸುತ್ತಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಇದೇ ಆಧಾರದಲ್ಲಿ ವಿಚ್ಛೇದನವು ಮಂಜೂರಾಗಿದೆ. ಜೊತೆಗೆ ಅರ್ಜಿದಾರರನ್ನು ಪಾಟಿ ಸವಾಲಿಗೆ ಒಳಪಡಿಸಿದಾಗ ಜೀವನ ನಡೆಸುವುದಕ್ಕೆ ಆದಾಯದ ಮೂಲಗಳಿಲ್ಲ ಎಂದು ತಿಳಿಸಿದ್ದಾರೆ. ಆದರೆ ಸಾಕ್ಷಿಗಳ ಪ್ರಕಾರ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ನೆಲೆಸಿದ್ದು ಅವರೇ ಜೀವನ ನೋಡಿಕೊಳ್ಳುತ್ತಿದ್ದಾರೆ, ಎಲ್ಲ ವೇಳೆಯೂ ಅವನೊಟ್ಟಿಗೆ ಇರುತ್ತಿರುವ ಅಂಶ ಸಾಕ್ಷ್ಯಾಧಾರಗಳಿಂದ ತಿಳಿದು ಬಂದಿದೆ, ಆದ ಕಾರಣ ಪರಿಹಾರ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ಹೈಕೋರ್ಟ್ ತೀರ್ಪಿನಲ್ಲಿ ವಿವರಿಸಿದೆ. ಈ ವಿಚಾರದಿಂದ ತಿಳಿಯೋದೇನು ಅಂದರೆ, ಪತ್ನಿಯು ಒಂದು ಅನೈತಿಕ ಸಂಬಂಧದಲ್ಲಿದ್ದಾಗ ಅಥವಾ ಬೇರೆಯವರೊಂದಿಗೆ ನೆಲೆಸಿದ್ದಾಗ ಅದೇ ಕಾರಣದಿಂದಾಗಿ ಆಕೆ ವಿಚ್ಛೇದನವನ್ನು ಪಡ್ಕೊಂಡಾಗ ಈ ಒಂದು ಸಮಯದಲ್ಲಿ ಆಕೆ ಗಂಡನಿಂದ ಯಾವುದೇ ರೀತಿಯಲ್ಲೂ ಜೀವನಾಂಶ ಕೇಳೋದಕ್ಕೆ ಅರ್ಹಳಲ್ಲ ಅಂತೇಳಿ ಹೈಕೋರ್ಟ್ ಒಂದು ಅಭಿಪ್ರಾಯವನ್ನು ಪಟ್ಟಿದೆ, ಆದೇಶವನ್ನು ನೀಡಿದೆ. ಆಕೆ ತನ್ನ ವಿವಾಹೇತರ ಸಂಬಂಧವಾದ ಸಲುವಾಗಿ ವಿಚ್ಛೇದನವನ್ನು ಪಡೆದಿರೋದ್ರಿಂದ ಆಕೆ ಗಂಡನ ಹತ್ರ ಜೀವನಾಂಶವನ್ನು ಕೇಳಲಿಕ್ಕೆ ಯಾವುದೇ ರೀತಿಯ ನೈತಿಕತೆಯನ್ನು ಹೊಂದಿಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.